ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ ಸಾಕಷ್ಟು ಜನ ಮಾಟ ಮಂತ್ರನ ನಂಬೋಲ್ಲ ಆದ್ರೆ ಸಾಕಷ್ಟು ಜನ ಇದರಿಂದ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇರ್ತಾರೆ ಈ ಮಾಟ ಮಂತ್ರ ಅನ್ನೋದು ನಮ್ಮ ಜೀವನದಲ್ಲಿ ಯಾವ ರೀತಿ ಬೀರುತ್ತೆ ಆರೋಗ್ಯದ ಮೇಲಾಗಿರಬಹುದು ಅಥವಾ ಆರ್ಥಿಕವಾಗಿ ಆಗಿರಬಹುದು ಅಥವಾ ರಾಜಕೀಯವಾಗಿ ನಮ್ಮ ಜೀವನದಲ್ಲಿ ಯಶಸ್ಸನ್ನ ಕುಂದೋದಿರಬಹುದು ಯಾವ ರೀತಿ ಎಫೆಕ್ಟ್ ಅನ್ನ ತಂದುಕೊಡುತ್ತೆ ಇದನ್ನ ಯಾವ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಮಾಡಿಕೊಳ್ಬೇಕು ಇದೆಲ್ಲವನ್ನ ತಿಳ್ಸ್ತಾರೆ ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ತೋಯಂ ಯಥಾಗಚ್ಛತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಛತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಮಾಟ ಮಂತ್ರ ಅಂದ್ರೆ ಸಾಕಷ್ಟು ಜನ ನಂಬ್ತಾರೆ ಸಾಕಷ್ಟು ಜನ ನಂಬೋಲ್ಲ ಸಾಕಷ್ಟು ಜನ ಅದರಿಂದ ಸಮಸ್ಯೆ ಕೂಡ ಮಾಡ್ಕೊಂಡಿರ್ತಾರೆ ನಿಜವಾಗ್ಲು ಕೂಡ ಮಾಟ ಮಂತ್ರದ ಪ್ರಭಾವ ಅಂದ್ರೆ ಯಾವ್ದ್ರ ಮೇಲೆ ಪ್ರಭಾವವನ್ನ ಬೀರುತ್ತೆ ನಮ್ಮ ಜೀವನದಲ್ಲಿ ಏನು ಮಾಟ ಮಂತ್ರ ಅಂದ್ರೆ ಸಾಮಾನ್ಯವಾಗಿ ನೋಡಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಏನೇ ಅಂದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರ್ಬೇಕಾಗುತ್ತೆ ಯಾವಾಗ ನೆಗೆಟಿವ್ ವೈಬ್ರೇಷನ್ ಬರುತ್ತೋ ಯಾವ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರ ಅದು ಬಿಸ್ನೆಸ್ ಆಗ್ಬೋದು ಅಥವಾ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೂ ಕಲಹಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನೆಗೆಟಿವ್ ಸಂಬಂಧಪಟ್ಟಂಥದ್ದು ಆಗಿರುತ್ತೆ ಅಂದರೆ ಕೆಲವು ಮಂತ್ರಗಳ ಪ್ರಯೋಗದಿಂದ ಮಾಡಲ್ಪಡುವಂತಹ ಕೆಲವೊಂದು ಸಮಸ್ಯೆಗಳು ಬರುವಂತಹದ್ದು ಪ್ರಯೋಗಗಳು ಅಂತ ಹೇಳ್ತೀವಿ ಸೊ ನೋಡಿ ಸಾಮಾನ್ಯವಾಗಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಓಹ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ ಇವ್ನ ಬಿಸ್ನೆಸ್ ಆಗಬಾರ್ದು ಅಂತೇಳಿ ಕೆಲವೊಂದು ಪ್ರಯೋಗಗಳನ್ನು ಮಾಡಿದಾಗ ಅವನಿಗೆ ಬಿಸ್ನೆಸ್ಸು ಆಟೋಮೆಟಿಕ್ಕಾಗಿ ಲಾಸ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಸಾಲದ ಸಮಸ್ಯೆಗಳುವರೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅವ್ನಿಗೆ ಬಿಸ್ನೆಸ್ ಚೆನ್ನಾಗಿರುತ್ತೆ ವರ್ಷಾನುಗಟ್ಟಲೆ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಕೆಲವರಿಗೆ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಇರ್ತಾರೆ ಕೆಲವೊಂದು ರಾಜಕೀಯದಲ್ಲಿ ಬೆಳವಣಿಗೆ ಆಗ್ಬೋದು ಈಗ ನೋಡಿ ಎಲೆಕ್ಷನ್ಗಳು ಬರ್ತಾ ಇದೆ ಕೆಲವ್ನಿಗೆ ಅವನಿಗೆ ಎಲೆಕ್ಷನ್ ವಿಚಾರದಲ್ಲಿ ಜನ ಒಂದು ಆಕರ್ಷಣೆ ಇರಬಾರ್ದು ಅಂತೇಳಿ ಮಾಡುವಂಥದ್ದು ಸಾಮಾನ್ಯವಾಗಿ ಬಹಳ ಚೆನ್ನಾಗಿರುವಂಥವ್ರೆ ಜೊತೆಯಲ್ಲಿದ್ದಂಥವರಿಂದನೇ ತೊಂದರೆಗಳು ಜಾಸ್ತಿ ಪ್ರಾರಂಭ ಆಗ್ಲಿಕ್ಕೆ ಸಹ ಸ್ಟಾರ್ಟ್ ಆಗುತ್ತೆ ಜನಸಂಪರ್ಕ ಕಡಿಮೆ ಆಗುವಂಥದ್ದು ಇರುತ್ತೆ ಜನ ಆಕರ್ಷಣೆ ಇರೋದಿಲ್ಲ ಸೊ ಇವೆಲ್ಲವೂ ನೆಗೆಟಿವ್ ಇಂದ ಪ್ರಾರಂಭ ಆಗುವಂಥದ್ದು ಇರುತ್ತೆ ಕೆಲವರಿಗೆ ಕೆಲವೊಂದು ಪ್ರಯೋಗಗಳಿಂದ ಅವರಿಗೆ ಅನಾರೋಗ್ಯ ಉಂಟಾಗುತ್ತೆ ಕೆಲವರಿಗೆ ಬಿಸ್ನೆಸ್ ಒಡ್ತಾ ಬೀಳೋವಂಥದ್ದು ಇರುತ್ತೆ ಕೆಲವರಿಗಂತೂ ಮಾನಸಿಕ ಖಿನ್ನತೆಗೋಗಿ ಏನಕ್ಕೆ ಬದುಕಿರಬೇಕು ಅನ್ನುವಂಥದ್ದು ಜೀವವನ್ನು ಕಳ್ಕೊಳ್ಳುವಂಥ ನೆಗೆಟಿವ್ ಸಿಂಪ್ಟಮ್ಸ್ ಆಲೋಚನೆಗೆ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಇವೆಲ್ಲವೂ ಸಹ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸಮಸ್ಯೆಗಳು ಇರುತ್ತೆ ಇದು ಹೆಚ್ಚು ಪರಿಣಾಮ ಬೀಳುವಂಥದ್ದು ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನೋಡಿ ಜನ್ಮ ನಕ್ಷತ್ರ ಉಣ್ಣಿಮೆ ಮತ್ತು ಅದರ ಜೊತೆಗೆ ಅಮಾವಾಸ್ಯೆ ಸಮೀಪ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ ಸಾಮಾನ್ಯ ಜ್ಞಾನ ಇಂದೇನೂ ಈ ಅಮಾವಾಸೆ ಅಥವಾ ಉಣ್ಣಿಮೆ ಈಗ ಎಂಟನೇ ತಾರೀಕು ಹುಣ್ಣಿಮೆ ಇದೆ ಅಂತ ಹೇಳಿದ್ರೆ ಐದನೇ ತಾರೀಕೆ ಸ್ಟಾರ್ಟ್ ಆಗುತ್ತೆ ಅನ್ನೋವಂಥದ್ದು ವಿಚಾರದಲ್ಲಿ ಹೇಳ್ತಾ ಇದ್ದೆ ಆದರೆ ಜನ್ಮ ನಕ್ಷತ್ರನೂ ನಮಗೆ ಕೆಲವೊಮ್ಮೆ ಸಮಸ್ಯೆಗಳು ಬರುವಂಥದ್ದಿರುತ್ತೆ ಕೆಲವು ಯಾಕೆ ಜನ್ಮ ನಕ್ಷತ್ರದಿಂದ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ ನೋಡಿ ಜನ್ಮ ಅಧಿಪತಿ ಈಗ ರಾಷ್ಟ್ರಾಧಿಪತಿ ಈಗ ಮೇಷರಾಶಿ ಅಂತ ಹೇಳ್ತೀವಿ ಈಗ ಮೇಷರಾಶಿಗೆ ಅಧಿಪತಿ ಯಾರು ಕುಜ ಆಗಿರ್ತಾನೆ ಹಾಗಾಗಿ ರಾಷ್ಟ್ರಾಧಿಪತಿ ಕೂಜ ನಕ್ಷತ್ರ ನಕ್ಷತ್ರಾಧಿಪತಿ ಏನು ಅಂತ ಅದಿರುತ್ತೆ ಈಗ ಕೃತಿಕಾ ನಕ್ಷತ್ರವನ್ನು ತೆಗೆದುಕೊಳ್ಳೋಣ ಈ ಕೃತಿಕಾ ನಕ್ಷತ್ರ ಅಂತ ನಾವು ತೆಗೆದುಕೊಂಡಾಗ ಈ ನಕ್ಷತ್ರಾಧಿಪತಿ ರವಿ ಸೂರ್ಯ ಏನಾಗುತ್ತೆ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ರೇನು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನಾವೇನೇ ಕೈ ಹಾಕಿದ್ರೆ ಅನ್ನೋ ಕೆಲಸಗಳು ಸ್ವಲ್ಪ ಸಮಸ್ಯೆಗಳು ಪದೇ ಪದೇ ಬರ್ತಾ ಇರುತ್ತೆ ಅದು ಯಾವ ಲಗ್ನದಿಂದ ಯಾವ ಸ್ಥಾನದಲ್ಲಿದೆ ಅನ್ನೋವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲೆಕ್ಕಾಚಾರ ಇರುತ್ತೆ ಸೊ ಅದರ ಫಲವನ್ನು ನಾವು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಈಗ ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಈಗ ದಶಮ ಸ್ಥಾನದಲ್ಲಿ ರವಿ ಕುಜನ ಜೊತೆ ಬಲಹೀನಾಗಿ ನೀಚನಾಗಿದ್ದರೆ ಸಾಮಾನ್ಯವಾಗಿ ಈ ಸ್ಥಾನ ರವಿ ಸ್ಥಾನ ಅಂದರೆ ತುಲಾರಾಶಿ ಅಂತ ಹೇಳ್ತೀವಿ ಈ ತುಲಾರಾಶಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಆತ ರಾಜಕೀಯದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಪದೇ ಪದೇ ಶತ್ರುಗಳು ಜಾಸ್ತಿ ಹಾಕ್ತಾರೆ ಶತ್ರುಗಳಿಂದ ಪ್ರಯೋಗಗಳು ಜಾಸ್ತಿ ಆಗುತ್ತೆ ಒಳ್ಳೆಯ ಜನಸಂಪರ್ಕ ಇರುವಂಥದ್ದು ಆತ ಉನ್ನತ ಸ್ಥಾನಕ್ಕೆ ಹೋಗಲೇಬೇಕು ಆದರೆ ಅಲ್ಲಿ ಕೊನೆ ಮೂಮೆಂಟಲ್ಲಿ ಅಲ್ಲಿ ಕೈ ತಪ್ಪೋಗುವಂತದ್ದು ತೊಂದರೆಗಳು ಆಗುವಂಥದ್ದು ಆ ಸ್ಥಾನ ಲಭ್ಯ ಆಗದಿರ ಹೋಗುವಂಥದ್ದು ಇವೆಲ್ಲವೂ ಸಾಧ್ಯತೆ ಇರುತ್ತೆ ಕೆಲವೊಂದು ಬ್ಲಾಕ್ ಮ್ಯಾಜಿಕ್ ಇಂದ ಸತತವಾಗಿ ಐದಾರು ವರ್ಷ ಅವರು ಗೆಲುವನ್ನು ಕಂಡುಕೊ ಬರ್ತಾ ಇದ್ದಾರೆ ರಾಜಕೀಯದಲ್ಲಿ ಈ ನೆಗೆಟಿವ್ ಸಿಂಪ್ಟಮ್ಸಿಂದ ಇಂದ ಸೋಲನ್ನ ಪರಿಸ್ಥಿತಿನೂ ಕಂಡು ಬರುತ್ತೆ ಗುರುಗಳೇ ಮತ್ತಷ್ಟು ಮಾತನಾಡೋಣ ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಪೂರ್ಣಿಮಾ ಕರೆ ಮಾಡಿದರೆ ನಮಸ್ತೆಮ್ಮ ನಮ್ಮ ಧ್ವನಿ ಕೇಳಿಸ್ತಾ ಇದ್ಯಾ ಓಕೆ ಕರೆ ಕಟ್ ಆಗಿದೆ ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಯಲಹಂಕದಿಂದ ಕರೆ ಮಾಡಿದಾರೆ ನಾಗರತ್ನ ನಮಸ್ತೆ ಅಮ್ಮ ನಮ್ ಧ್ವನಿ ಕೇಳಿಸ್ತಾ ಓಕೆ ಗುರುಜಿ ಕಾಲ್ ಕಟ್ ಆಗಿದೆ ನಾವು ಮಾತನಾಡ್ತಾ ಇದ್ವಿ ಗುರುಜಿ ನೆಗೆಟಿವ್ ಎನರ್ಜಿ ಬಗ್ಗೆ ಮಾತನಾಡ್ತಾ ಇದ್ವಿ ಹೌದು ಮಾಟ ಮಂತ್ರ ಆಗಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಇದರಿಂದನೇ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಪ್ರಾರಂಭ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ನೋಡಿ ನಿಮಗೆ ನೆಗೆಟಿವ್ ಫೀಲ್ ಹೇಗಾಗುತ್ತೆ ಅಂದ್ರೆ ಯಾವ ಕೆಲಸ ಕೈ ಹಾಕಿದ್ರೇ ಇಂಟ್ರೆಸ್ಟ್ ಇರೋದಿಲ್ಲ ಇವು ಮಾಡಬೇಕಲ್ವಾ ಏನೋ ಒಂದು ಕೆಲಸವನ್ನು ಅನ್ನುವಂಥ ಮನೋಸ್ಥಿತಿಗೆ ಮನೋಭಾವನೆಗೆ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಮತ್ತು ಅದರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇರ್ತಾನೆ ಓಹೋ ಇದು ನನ್ನ ಕೈಯಲ್ಲಿ ಆಗಲ್ಲ ಈಗ ಆಗ್ಬಿಟ್ರೆ ಏನೋ ಆಗ್ಬಿಡುತ್ತೆ ಇವನ ತೊಂದರೆ ಆಗಿಬಿಡುತ್ತೆ ನೆಗೆಟಿವ್ ಎನರ್ಜಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಎಲ್ಲವೂ ಅವನು ಮಾಡುವಂಥ ಕೆಲಸಗಳೆಲ್ಲ ಉಲ್ಟ ಹೊಡಿತಾ ಇರುತ್ತೆ ಯಾವ ಕೆಲಸಗಳು ಕೈ ಹಾಕಿದ ಕೆಲಸಗಳು ಆಗೋದಿಲ್ಲ ಮತ್ತು ಇನ್ನು ಏನಾಗುತ್ತೆ ಆರ್ಥಿಕ ಸಂಕಷ್ಟಗಳು ಜಾಸ್ತಿ ಆಗುತ್ತೆ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ ಸುಮ್ಮನೆ ಬೇಡವಾದಂಥ ದಾರಿಯಲ್ಲೂ ಹೋಗೋದನ್ನು ಮೈ ಮೇಲೆ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುವಂಥದ್ದು ಇರುತ್ತೆ ಹಾಗಾಗಿ ಯಾವುದೇ ಒಂದು ಕೆಲಸದಲ್ಲಿ ಪ್ರಾರಂಭ ಹಂತದಲ್ಲೇ ಆ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಮತ್ತು ಕೆಲವೊಂದು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕೆಲವು ಬದಲಾವಣೆ ಆಗ್ತಾ ಇರುತ್ತೆ ನೆಗೆಟಿವ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ವಾಸವಾಗಿರುವಂಥ ಜಾಗದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಬೆ ಏನಾದರೂ ಹಾಗಿದ್ದರೆ ಕಲಹಗಳು ಜಾಸ್ತಿ ಆಗುತ್ತೆ ತುಳಸಿ ಗಿಡ ಒಣಗುತ್ತೆ ಬಾಧೆ ಜಾಸ್ತಿ ಆಗುತ್ತೆ ಪ್ರಾಣಿಗಳು ಸಾಯ್ತಾ ಇರುತ್ತೆ ಈಗ ಆಗಬಹುದು ಏನೋ ಒಂದು ಅನಾರೋಗ್ಯಕ್ಕೆ ಒಳಗಾಗಿ ಹುಟ್ಟೋಗುತ್ತೆ ಮೀನುಗಳು ಜಲಚರಗಳು ಹೋಗ್ತಾ ಇರುತ್ತೆ ಬಲೆ ಕಟ್ತಾ ಇರುತ್ತೆ ಈ ಥರ ಪದೇ ಪದೇ ಪ್ರಭಾವ ಬೀಳ್ತಾ ಇರುತ್ತೆ ಇದು ನೀವು ಮಾಡ್ತಾ ಇರುವಂತಹ ವೃತ್ತಿಗೆ ಹೊಡೆತ ಬೀಳುವಂತದ್ದಿರುತ್ತೆ ಅದೇ ಕೆಲವರಿಗೆ ಅನಾರೋಗ್ಯಕ್ಕೆ ಒಳಗಾಗುವಂತ ಸಂದರ್ಭದಲ್ಲಿ ಕತ್ತಿ ಸಿಗ್ದಂಗೆ ಏನೋ ಮೈ ಭಾರ ಕೆಟ್ಟ ಕೆನಸುಗಳು ಬರುವಂತದ್ದು ಬೇಡವಾದಂತದ ಆಲೋಚನೆಗಳು ಇದು ಪ್ರಾರಂಭ ಅಂತ ಸ್ಟಾರ್ಟ್ ಆಯ್ತು ಅಂದ್ರೆ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದಾರೆ ಅನ್ನುವಂಥದ್ದನ್ನ ನೆಗೆಟಿವ್ ಎನರ್ಜಿಯಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಓಕೆ ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಭವಾನಿ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ಹಲೋ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳ್ಬೇಕು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಓಕೆ ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಜಯಂತಿ ಉತ್ತರ ಭಾರತ ನಕ್ಷತ್ರ ಇಪ್ಪತ್ತು ಆರು ಸಾವಿರದ ಒಂಬೈನೂರ ತೊಂಬತ್ತೈದು ಓಕೆ ಬೆಳಿಗ್ಗೆ ಹತ್ತು ಐದು ಎ ಎಂ ಓಕೆ ಅಮ್ಮ ಗುರುಜಿಯವರಿದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ಮಗಳಿಗೆ ಮದುವೆ ನೋಡ್ತಾ ಇದ್ದೀರ ಮಗಳದು ಮದುವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ ಮತ್ತೆ ಅವ್ರದ್ದು ಕೆಲಸ ಒಂದು ಉಂಟು ಈಗ ಅದು ಬೇರೆ ಕೆಲಸಕ್ಕೆ ಹೋಗ್ತಾಳೆ ಚೇಂಜ್ ಮಾಡಬಹುದಾ ಅಂತ ಕೆಲಸ ಚೇಂಜ್ ಮಾಡಿದ್ರೇನು ಏನು ತೊಂದ್ರೆ ಇಲ್ಲಮ್ಮ ಆದರೆ ಮದುವೆ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲಗ್ನ ಬಂದು ಮಗಳು ಹುಟ್ಟಿರುವಂತದ್ದು ಸಿಂಹ ಲಗ್ನ ಸಪ್ತಮ ಸ್ಥಾನ ಅಂತ ಬಂದಾಗ ಕುಂಭರಾಶಿ ಆಗಿರುತ್ತೆ ಕುಂಭರಾಶಾಧಿಪತಿ ಅಷ್ಟಮದಲ್ಲಿದ್ದಾನೆ ಸಾಮಾನ್ಯವಾಗಿ ಮೊನ್ನೆನೂ ಮಾತನಾಡುವಾಗ ಯಾರೋ ಕಾರ್ಯ ಮಾಡಿದಾಗ ಹೇಳ್ತಾ ಇದೆ ಸಪ್ತಮ ಸ್ಥಾನಾಧಿಪತಿ ಶನಿ ಗ್ರಹ ಆಗಿದ್ದು ಅಥವಾ ಸಪ್ತಮದಲ್ಲಿ ಶನಿ ಇತ್ತು ಅಂದರೆ ಸಾಮಾನ್ಯವಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರೆ ನಾವು ಬೇಗ ಮದುವೆ ವಿಚಾರದಲ್ಲಿ ಅನುಕೂಲ ಆಗೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಇಲ್ಲೇನಾಗಿದೆ ಸಪ್ತಮ ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದಾಗ ಬಹಳಷ್ಟು ಕಷ್ಟಗಳನ್ನು ಪಟ್ಟು ಒಳ್ಳೆ ಹುಡುಗನ ಹುಡುಕೋದು ಬಹಳ ಕಷ್ಟ ಆಗುವಂಥದ್ದು ಇರುತ್ತೆ ಇದಕ್ಕೆ ಏನಿಲ್ಲ ಮಂಗಳವಾರ ಮಂಗಳವಾರ ಸಾಧ್ಯವಾದಷ್ಟು ಹನುಮಾನ್ ಕೇಳುವಂಥದ್ದು ಹೇಳ್ಕೊಳ್ಳುವಂಥದ್ದು ಅಥವಾ ಹನುಮಂತನ ದೇವಸ್ಥಾನ ಸಮೀಪ ಇದ್ರೆ ಒಂದು ತುಪ್ಪದ ದೀಪ ಹಚ್ಚಿ ಅರ್ಚನೆಯನ್ನು ಮಾಡಿಸುವಂಥದ್ದು ಇದನ್ನು ಸತತವಾಗಿ ರೂಢಿಯಲ್ಲಿ ಇಟ್ಕೋಬೇಕು ಒಂದು ಸಿಂಧೂರವನ್ನು ಯಾವಾಗಲೂ ಮಂಗಳವಾರ ಮಂಗಳವಾರ ಹನುಮಂತನಿಗೆ ಇಟ್ಟಿರ್ತಾರಲ್ವ ಸಿಂಧೂರ ಅದನ್ನು ಹಣೆಗೆ ಇಟ್ಕೋಬೇಕು ಯಾವಾಗಲೂ ಇದು ಇದರಿಂದ ಏನಾಗುತ್ತೆ ಈ ಅಷ್ಟಮದಲ್ಲಿ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಶನಿ ಪ್ರಭಾವ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆನಂತರ ಮದುವೆ ವಿಚಾರಕ್ಕೆ ಏನು ನೀವು ಪ್ರಯತ್ನ ಮಾಡ್ತಾ ಇದ್ರೆ ಒಳ್ಳೆ ಕಡೆ ಸಂಬಂಧ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಮಿಥುನ ಕನ್ಯಾ ಮತ್ತು ಅದು ಋಷುಭಾ ತುಲ ಈ ರಾಶಿಯನ್ನು ಅವಾಯ್ಡ್ ಮಾಡಿ ಯಾಕಂದ್ರೆ ಸಪ್ತಮ ಸ್ಥಾನಾಧಿಪತಿ ಅಷ್ಟಮದಲ್ಲಿ ಶನಿಯ ಜೊತೆ ಚಂದ್ರ ಇದ್ದಾನೆ ಯಾವಾಗ್ಲೂ ಮಾನಸಿಕ ಕಿರಿಕಿರಿ ಯಾವಾಗ್ಲೂ ಸಮಸ್ಯೆಗಳು ತಂದು ಇರ್ತಾನೆ ಅದಕ್ಕೆ ಈ ನಾಲ್ಕು ರಾಶಿಗಳನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೇದಮ್ಮ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಲತಾ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕು ನನ್ಗೆ ಆರೋಗ್ಯದ ಬಗ್ಗೆ ಕೇಳಬೇಕು ಹುಷಾರಿರಲ್ಲ ಸ್ವಲ್ಪ ಮಂಕಾದಂಗ್ ಓಕೆ ಅಮ್ಮ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ ನಿಮ್ದು

ಅದು ಅವಾಗ ಅಲ್ರಿ ಅದ್ ಏನಿಲ್ಲಾ ಯಾವಾಗ್ ಬೇಕಾದ್ರು ಅದ್ ಮಂಕ್ ಆಗ್ಬಿಡ್ತೇತಿ ಅಮಾಸಿ ಅಂತ ಹೇಳಿ ಒಂದ್ ಸಾರಿ ಅಮಾಸ್ಯೆಲಿ ಬಿದ್ದಿದ್ದೆ ತಲೆ ಒಳಗೆ ಜುಮ ಜುಮ ಅಂದಂಗ್ ಆಗ್ಬಿಟ್ಟಿತ್ತು ಮೆಡಿಕಲ್ ಅಲ್ಲಿ ಈ ತರ ಸಮಸ್ಯೆಗಳು ಪರಿಹಾರ ಆಗ್ಲಿಲ್ಲ ಅಂದ್ರೆ ಈ ನೆಗೆಟಿವ್ ಸಿಂಪ್ಟಮ್ಸ್ ಇಂದನೇ ಸಮಸ್ಯೆ ಬರುತ್ತೆ ನಾವು ಈಗಾಗ್ಲೇ ಈ ಹೋಮವನ್ನ ಮಾಡ್ಕೊಡ್ತಾ ಇರ್ತೀವಿ ಪ್ರತಿ ಹೋಮ ಘೋರ ರುದ್ರ ಹೋಮವನ್ನು ಮಾಡ್ತಾ ಇರ್ತೇವೆ ಕೆಲವೊಂದು ನೆಗೆಟಿವ್ ಸಿಂಪ್ಟಮ್ಸ್ ಇದ್ದಾಗನು ಅಥವಾ ಈ ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಆಗ್ತಾ ಇರುತ್ತೆ ನಾವು ಈಗಾಗಲೇ ಪ್ರತಿಂಗ್ರಿ ಹೋಮಕ್ಕೆ ಪಾ ಬಂದಂಥವ್ರಿಗೆಲ್ಲ ಈ ಥರ ಅನಾರೋಗ್ಯದಲ್ಲಿ ಇರುವಂಥವ್ರಿಗೆಲ್ಲ ನಾವು ಈ ತಾಯ್ತವನ ರೂಪದಲ್ಲಿ ಕೊಡ್ತಾ ಇದ್ದೀವಮ್ಮ ಅದು ಬಹಳ ಜನಕ್ಕೆ ಅನುಕೂಲ ಆಗಿದೆ ಒಂದು ಸತಿ ನನ್ನ ಕಚೇರಿಗೆ ಬಂದು ಅದನ್ನು ತೆಗೆದುಕೊಂಡೋಗಿ ಅಥವಾ ಹೋಮಕ್ಕೆ ಪಾಲ್ಗೊಳ್ಳೋಕ್ಕಾಗುತ್ತೆ ಅಂದರೆ ಒಂದು ಸತಿ ಬಂದು ಕೇಳ್ಕೊಂಡೋಗಿ ಅದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಒಳ್ಳೆಯದಾಗುತ್ತೆ ಇದು ಮೆಡಿಕಲ್ ವಿಚಾರದಲ್ಲಿ ಸಮಸ್ಯೆಗಳು ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಥರ ಸಮಸ್ಯೆಗಳು ಎಷ್ಟೋ ಜನಕ್ಕೆ ಕಾಡ್ತಾ ಇರುವಂಥದ್ದು ಹೊಟ್ಟೆಯಲ್ಲಿ ಬಾಧೆ ಕಿವಚದಂಗಾಗುವಂಥದ್ದು ಯಾವಾಗೂ ತಲೆನೋವು ಇಡ್ಡಕ್ಕೆ ಜಾಸ್ತಿ ಬರುತ್ತೆ ಆದರೆ ಯಾವ ಕಾಯಿಲಿನೂ ಯಾವ ಸಮಸ್ಯೆನೂ ಇರೋದಿಲ್ಲ ಯಮಾವಾಸು ಹುಣ್ಮೆ ಟೈಮಲ್ಲಿ ಜಾಸ್ತಿ ಆಗುವಂಥದ್ದು ಈ ಥರ ಅನಾರೋಗ್ಯ ಇತ್ತು ಅಂದ್ರೇನು ಈ ಪ್ರತಿಂಗ್ರ ಹೋಮದಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ನೀವು ಒಂದು ಸತಿ ಭೇಟಿ ಮಾಡಿ ಒಳ್ಳೇದಾಗುತ್ತಮ್ಮ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ನಾವು ಮಾತನಾಡ್ತಾ ಇದ್ವಿ ಮಂತ್ರದ ಬಗ್ಗೆ ಈ ಮಾಟ ಮಂತ್ರ ಮಾಡಿದಾಗ ಮನೆಯಲ್ಲಿ ಫಸ್ಟ್ ಯಾರಿಗೆ ಎಫೆಕ್ಟ್ ಆಗುತ್ತೆ ನೋಡಿ ಯಾವುದೇ ವ್ಯಕ್ತಿಗೆ ಈ ಹಾರ ಅವರ ಅಂತ ಹೇಳ್ತೀವಿ ಯಾರಿಗೆ ಕುಗ್ಗಿರುತ್ತೋ ಬೇಗ ಅವರಿಗೆ ಪ್ರಭಾವ ಬೀಳುವಂಥದ್ದು ಇರುತ್ತೆ ಅವ್ರಿಗೆ ಯಾವಾಗಲೂ ಅವರ ವರ್ತನೆ ಬದಲಾವಣೆ ಇರುತ್ತೆ ಯಾವಾಗಲೂ ಇದ್ದಂಗೆ ಇರೋದಿಲ್ಲ ಯಾವಾಗಲೂ ಸುಮ್ಮನೆ ಬೇಡವಾದಂಥದ್ದು ಆಲೋಚನೆ ಹೋಗಿ ಕಲಹಗಳು ಮಾಡಿಕೊಳ್ಳುವಂಥದ್ದು ಈ ಥರ ಪದೇ ಪದೇ ಕಾಡುವಂಥದ್ದು ಇರುತ್ತೆ ಹಾಗಾಗಿ ಅವರ ಶಕ್ತಿ ಯಾರಿಗೆ ಕಡಿಮೆ ಆಯಿತೋ ಆವಾಗ ನೆಗೆಟಿವ್ ಸಿಂಪ್ಟಮ್ಸ್ ಬೇಗ ಆಗುತ್ತೆ ಮತ್ತು ಏನೋ ಮೈ ಭಾರ ಜಾಸ್ತಿ ಆಗುತ್ತೆ ದುಳಕ್ಕಾಗಲ್ಲ ಬೆಳಗ್ಗೆ ಹೊತ್ತು ಮತ್ತು ಏನೋ ಇನ್ನೂ ಸ್ವಲ್ಪ ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಕತ್ತಿ ಸಿಗದಂಗೆ ಆಗುವಂಥದ್ದು ದಿಢೀರಂಥ ಅವರಿಗೆ ಆರೋಗ್ಯದಲ್ಲಿ ಪದೇ ಪದೇ ಕಾಡಿಸುವಂಥದ್ದು ಮೆಡಿಕಲಲ್ಲಿ ತೋರಿಸಿದ್ರೆ ಏನೂ ಇಲ್ಲ ಅನ್ನುವಂಥದ್ದು ಈ ಥರ ಪುಟ್ಟ ಸಮಸ್ಯೆಗಳು ಅದು ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟಿಗೆ ಆಗುವಂಥದ್ದಿರುತ್ತೆ ಅದಕ್ಕೆ ಪ್ರಾರಂಭ ಹಂತದಲ್ಲೇ ಇವನ್ನೆಲ್ಲ ತೋರಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಪದೇ ಪದೇ ಸಮಸ್ಯೆ ಇವತ್ತು ನೋಡಿ ಎಷ್ಟೋ ಜನಕ್ಕೆ ಇವತ್ತು ಪುಟ್ಟ ವಿಚಾರನೇ ಮಕ್ಕಳ ನಡುವೆ ತಂದೆಯ ಮಗನ ಅಥವಾ ತಾಯಿಯ ಮಗಳ ವಿಚಾರದಲ್ಲಿ ವಿನಾಕಾರಣಗಳು ಯಾವುದೇ ಸಮಸ್ಯೆ ಇರೋದಿಲ್ಲ ಅಲ್ಲಿ ಬೇಡವಾದಂಥ ಬೇರೆಯವರ ಸಮಸ್ಯೆಗಳಿಗೆ ಕಲಹಗಳು ಜಾಸ್ತಿ ಆಗ್ತಾ ಇರುತ್ತೆ ಇದು ಬ್ಲಾಕ್ ಮ್ಯಾಜಿಕ್ ಇಂದನೆ ಸಮಸ್ಯೆಗಳು ಹಾಕ್ತಾ ಇರುತ್ತೆ ಹೆಚ್ಚು ಈ ಕೆಲವೊಂದು ಬಿಸ್ನೆಸ್ ಮ್ಯಾನ್ ಗಳಿಗೆ ರಾಜಕೀಯದಲ್ಲಿರುವಂತವ್ರಿಗೆ ಉನ್ನತ ಸ್ಥಾನದಲ್ಲಿ ಸ್ಥಾನದಲ್ಲಿರುವಂತವರಿಗೆ ಸಹಿಸಕಾಗದಿರುವಂತವ್ರು ಪ್ರಯೋಗಗಳು ಜಾಸ್ತಿ ಮಾಡುವಂತದ್ದಿರುತ್ತೆ ಸೊ ಅಂತಹದ್ದನ್ನ ಈ ನೆಗೆಟಿವ್ ಸಿಂಪ್ಟಮ್ಸ್ ಇಂದ ಪರಿಹಾರವನ್ನ ಏನೋ ಸಮಸ್ಯೆಗೆ ಸಿಕ್ಕಾಕೊಂಡಿದಾರೋ ಈ ಪ್ರತಿಂಗರಿ ಹೋಮದಿಂದ ಮತ್ತೆ ಹವನದಿಂದನೂ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡುತ್ತೆ